ಮಕ್ಕಳು ಅಂದಮೇಲೆ ಸಣ್ಣ ಪುಟ್ಟ ತಪ್ಪು ಮಾಡೋದು ಸಹಜ. ಅದನ್ನ ಶಿಕ್ಷಕರಾದವರು ಕ್ಷಮಿಸಬೇಕು. ಕ್ಷಮಿಸಿ ಆ ಮಕ್ಕಳನ್ನ ಸರಿದಾರಿಯಲ್ಲಿ ನಡೆಯುವಂತೆ ಬುದ್ಧಿ ಹೇಳಬೇಕು. ಆದರೆ ಇಲ್ಲೊಬ್ಬ ಶಿಕ್ಷಕಿ ಮಕ್ಕಳು ತಪ್ಪು ಮಾಡಿದ್ದಾರೆ ಎಂಬ ಅನುಮಾನದ ಹಿನ್ನೆಲೆ ಕ್ರೂರವಾಗಿ ನಡೆದುಕೊಂಡಿರುವ ಘಟನೆ ನಡೆದಿದೆ. ದುರಂತ ಏನಪ್ಪ ಅಂದರೆ, ಶಿಕ್ಷಕಿಯ ಈ ಕ್ರೂರ ಮನಸ್ಥಿತಿಗೆ ವಿದ್ಯಾರ್ಥಿನಿಯೊಬ್ಬಳು ಪ್ರಾಣವನ್ನೇ ಕಳೆದುಕೊಂಡು ಬಿಟ್ಟಿದ್ದಾಳೆ. ಯಾವುದು ತಪ್ಪು ಯಾವುದು ಸರಿ ಅಂತಾನೆ ಗೊತ್ತಾಗದ ವಯಸ್ಸಿತು. ಈ ವಯಸ್ಸಿನಲ್ಲಿ ಮಕ್ಕಳು ಸಣ್ಣ ಪುಟ್ಟ ತಪ್ಪುಗಳು ಮಾಡುವುದು ಸಹಜ. ಆದ್ರೆ ಈ ತಪ್ಪುಗಳನ್ನ ಪೋಷಕರಾಗ್ಲಿ ಶಿಕ್ಷಕರಾಗ್ಲಿ ಕ್ಷಮಿಸಬೇಕು. ಕ್ಷಮಿಸಿ ಬುದ್ಧಿ ಹೇಳಬೇಕು. ಸರಿ ದಾರಿಯಲ್ಲಿ ನಡೆಯುವಂತೆ ಮಾರ್ಗದರ್ಶನ ಮಾಡಬೇಕು. ಆದ್ರೆ ಬಾಗಲಕೋಟೆಯಲ್ಲಿ ದುರಂತವೊಂದು ನಡೆದು ಹೋಗಿದೆ. ಕ್ಷುಲ್ಲಕ ಕಾರಣಕ್ಕೆ ವಿದ್ಯಾರ್ಥಿನಿಯೊಬ್ಬಳು ತನ್ನ ಜೀವನವನ್ನೇ ಕಳೆದುಕೊಂಡು ಬಿಟ್ಟಿದ್ದಾಳೆ. ಹದಿಮೂರು ವರ್ಷ ವಯಸ್ಸು, 8ನೇ ಕ್ಲಾಸ್. ಎಂದಿನಂತೆ ಶಾಲೆಗೆ ಹೋಗಿ ಬಂದ ಮಗಳು ಇದ್ದಕ್ಕಿದ್ದಂತೆ ಹೆಣವಾಗಿದ್ದಾಳೆ. ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿ ನೇಣಿಗೆ ಶರಣಾಗಿದ್ದಾಳೆ. ಈ ಘನಘೋರ ದೃಶ್ಯ ನೋಡಿದ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದ್ದು ಆ ಕುಟುಂಬದವರು ಕಣ್ಣೀರಿನ ಕೋಡಿ ಹರಿಸಿದ್ದಾರೆ. ಹದಿಮೂರು ವರ್ಷ ವಯಸ್ಸು, ಈ ವಯಸ್ಸಲ್ಲಿ ಈ ಬಾಲಕಿಗೆ ನೇಣು ಹಾಕಿಕೊಳ್ಳುವಂತಹ ಸಮಸ್ಯೆ ಏನಾಗಿತ್ತು, ಆಕೆಯ ಮನಸ್ಥಿತಿ ಏನಾಗಿತ್ತು ಅನ್ನೋದು ನಿಜಕ್ಕೂ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಅವತ್ತು ಆ ಕುಟುಂಬಕ್ಕೂ ಅಂತಹದ್ದೇ ಅನುಮಾನಗಳು ಮೂಡಿರಬಹುದು. ಓದುವ ಮಗಳಿಗೆ ಏನಾಯ್ತು, ಈ ವಯಸ್ಸಿನಲ್ಲಿ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ಲು ಅನ್ನೋ ಅನುಮಾನದಲ್ಲೇ ಶವ ಸಂಸ್ಕಾರನೂ ಮಾಡಿಬಿಟ್ರು. ಕುಟುಂಬದವರೇ ಸೇರಿ ಸಂಪ್ರದಾಯದಂತೆ ಮೃತ ಬಾಲಕಿಯ ಅಂತ್ಯಕ್ರಿಯೆ ಮಾಡಿ ನೋವಿನ ಮನೆ ಸೇರಿದ್ರು. ಮೃತ ಬಾಲಕಿಯ ಸಹೋದರಿ ಬಿಚ್ಚಿಟ್ಟಳು ಅಸಲಿ ಸತ್ಯ. 13 ವರ್ಷದ ದಿವ್ಯ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವೇನು? ಹೆತ್ತ ಮಗಳು ಹೋದಳು, ಶವ ಸಂಸ್ಕಾರ ಮಾಡಲಾಯಿತು. ಏನಾಯ್ತು ಏನು ಅಂತ ನೋವಿನಲ್ಲಿದ್ದ ಕುಟುಂಬಸ್ಥರಿಗೆ ಅಸಲಿ ವಿಚಾರ ಆಮೇಲೆ ಗೊತ್ತಾಗುತ್ತೆ. ಮೃತ ಬಾಲಕಿಯ ಸಹೋದರಿ ಸತ್ಯ ಘಟನೆಯನ್ನ ಬಿಚ್ಚಿಡ್ತಾಳೆ. ಅವತ್ತು ಶಾಲೆಯಲ್ಲಿ ಏನಾಯ್ತು ಅನ್ನೋ ನಿಜ ಘಟನೆಯನ್ನ ವಿವರಿಸ್ತಾಳೆ. ಹೌದು, ದಿವ್ಯಾ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಕಾರಣ ಶಾಲೆಯ ಶಿಕ್ಷಕಿ ಹಾಗೂ ಹೆಡ್ ಮಾಸ್ಟರ್ ಎನ್ನುವ ಆಘಾತಕಾರಿ ವಿಷಯ ಹೇಳಿದ್ಲು. ಶಾಲೆಯ ಶಿಕ್ಷಕಿ ಹಾಗೂ ಹೆಡ್ ಮಾಸ್ಟರ್ ಕೊಟ್ಟ ಕಿರುಕುಳದಿಂದ ಭಯಬಿದ್ದು ದಿವ್ಯಾ ನೇಣು ಹಾಕಿಕೊಂಡ್ಲು ಅನ್ನೋ ಅಚ್ಚರಿ ವಿಷಯವನ್ನ ಮೃತ ಬಾಲಕಿಯ ಸಹೋದರಿ ಬಿಚ್ಚಿಟ್ಟಿದ್ಲು. ಈ ವಿಷಯ ಕೇಳಿ ದಿಗ್ಭ್ರಮೆಗೊಂಡ ಕುಟುಂಬಸ್ಥರು ಆ ಶಿಕ್ಷಕರ ವಿರುದ್ಧ ಬಾಗಲಕೋಟೆ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. 2000 ಕಳ್ಳತನ ಆಗಿದ್ದಕ್ಕೆ ವಿದ್ಯಾರ್ಥಿನಿಗೆ ಕಿರುಕುಳ ಕೊಟ್ರ. ಕದ್ದ ಹಣ ಚೆಕ್ ಮಾಡಲು ಬಾಲಕಿ ಬಟ್ಟೆ ಬೆಚ್ಚಿದ್ರ ಶಿಕ್ಷಕರು. ಮಾರ್ಚ್ 14ರಂದು ಕುದಂಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲೆಯ ಶಿಕ್ಷಕಿಯೊಬ್ಬರ ಪರ್ಸ್ನಲ್ಲಿದ್ದ 2000 ರೂಪಾಯಿ ಕಳ್ಳತನವಾಗಿದೆ. ಕಳ್ಳತನವಾದ ಹಣವನ್ನ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ ಅಂತ ಅನುಮಾನಗೊಂಡು ಶಿಕ್ಷಕರೇ ವಿದ್ಯಾರ್ಥಿಗಳನ್ನ ತನಿಖೆ ಮಾಡಿದ್ದಾರೆ. 8ನೇ ಕ್ಲಾಸ್ ಹಾಗೂ 9ನೇ ಕ್ಲಾಸ್ ವಿದ್ಯಾರ್ಥಿಗಳನ್ನೆಲ್ಲ ವಿಚಾರಿಸಿದ್ದಾರೆ. ಈ ವೇಳೆ ವಿದ್ಯಾರ್ಥಿಗಳೆಲ್ಲ ತಾವು ಕದ್ದಿಲ್ಲ ಎಂದು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇಷ್ಟಕ್ಕೆ ಬಿಡದ ಶಿಕ್ಷಕಿಯರು ಗ್ರಾಮದ ದುರ್ಗಮ್ಮದೇವಿ ಮೇಲೆ ಆಣೆ ಮಾಡಿಸಿ ಕೇಳಿದ್ದಾರೆ. ಆಗಲೂ ಯಾರೂ ಕೂಡ ದುಡ್ಡು ತೆಗೆದುಕೊಂಡಿರುವುದನ್ನ ಒಪ್ಪಿರುವುದಿಲ್ಲ. ಆ ಬಳಿಕ ಕ್ಲಾಸ್ ರೂಮ್ನಲ್ಲಿ 500 ರೂಪಾಯಿ ಹಣ ಸಿಗುತ್ತೆ. ಇದನ್ನ ಆಧಾರವಾಗಿಟ್ಕೊಂಡು ವಿದ್ಯಾ ಮತ್ತು ಮತ್ತೊಬ್ಬ ವಿದ್ಯಾರ್ಥಿನಿ ಮೇಲೆ ಬಲವಾದ ಅನುಮಾನಗೊಂಡು ಶಿಕ್ಷಕಿ ಕೊಠಡಿಗೆ ಕರೆಸಿ ಅವರನ್ನ ವಿಚಾರಿಸಿದ್ದಾರೆ. ಈ ವೇಳೆ ವಿದ್ಯಾರ್ಥಿನಿಯ ಬಟ್ಟೆ ಬಿಚ್ಚಿಸಿ ಪರೀಕ್ಷೆ ಮಾಡಿದ್ದಾರೆ ಎನ್ನಲಾಗಿದೆ. ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದ್ರೆ TC ಕೊಟ್ಟು ಕಳಿಸ್ತೀನಿ ಅಂತ ಭಯಪಡಿಸಿದ್ರಂತೆ. ಈ ಘಟನೆಯಿಂದ ತೀವ್ರವಾಗಿ ಭಯಗೊಂಡು ಮನನೊಂದ ವಿದ್ಯಾ ಮನೆಗೆ ಬಂದ ಮೇಲೆ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಎಂದು ಕುಟುಂಬಸ್ಥರು ದೂರಿದ್ದಾರೆ. 14ನೇ ತಾರೀಕಿನ ದಿನ ರೀ ಏನೋ ಶಾಲೆಯಲ್ಲಿ ರೊಕ್ಕ ಕಳೆದವ ಅಂತ ಹೇಳಿ ಮೇಡಮ್ ಅವರು ಅದು ನಮ್ಮ ದಿವ್ಯಾ ಅನ್ನೋ ಆಕಿ ಹುಡುಗಿಗೆ ರೀ ಅರೆಸ್ಟ್ಮೆಂಟೇನೆ ಮಾಡಿದ್ರಂತೆ. ಅದು ಆ್ಯಕ್ಚುಲಿ ನಮಗೆ ಗಮನಕರ ಪಾಲಕರ ಗಮನಕ್ಕೆ ಯಾರೂ ಏನೋ ತಂದಿಲ್ಲ ಸರ್. ಮನೆಯನ್ನು ಹುಡುಗರು ಹೇಳಿಲ್ಲ, ಆಮೇಲೆ ಟೀಚರ್ಸ್ಗಳು ಯಾರೂ ನಮ್ಮನ್ನು ಕರೆದಿಲ್ಲ. ಗಮನಕ್ಕೆ ತಂದ್ರೆ ತಮ್ಮಷ್ಟಕ್ಕೆ ತಾವೇ ತಮ್ಮ ಮನಸ್ಸಿಗೆ ಬಂದಂಗೆ ಆ ಹುಡುಗರನ್ನ ಚೆಕ್ ಮಾಡೋದಾಗಲಿ, ಅವ್ರನ್ನ ಹಂಗಾರ ತಂದು ಅವ್ರನ್ನ ಪ್ರಮಾಣ ವಚನ ಮಾಡಿಸೋದಾಗಲಿ, ಆಮೇಲೆ ಬಲವಂತವಾಗಿ ನೀವು ಪೋಲಿಕ್ ಅಂದರೆ TC ಕಿತ್ಕೊಡ್ತಂತೇಳಿ ಅವ್ರ ಮೇಲೆ ಬಲವಾದ ಪ್ರೆಷರ್ ಹಾಕಿ ಹೇರಿ ಆ ಥರ ಇದು ಹರಾಸ್ಮೆಂಟ್ ಮಾಡಿದ್ದಕ್ಕೆ ಆ ಹುಡುಗಿ ಬಂದು ಮನೆಗೆ ಬಂದು ತನ್ನ ನೋವನ್ನು ತಡ್ಕೊಳ್ಳೋಕೆ ನಮಗೂ ಹೇಳಿಲ್ಲ ಏನೂ ಇಲ್ಲ. ತಾ ಬಂದು ನೀನು ಹಾಕೊಂಡಿದ್ದಾರೆ. ಆ
ಆರಂಭದಲ್ಲಿ ಈ ವಿಷಯ ಪೋಷಕರಿಗೆ ಗೊತ್ತಾಗಿರುವುದಿಲ್ಲ. ಶವ ಸಂಸ್ಕಾರ ಮಾಡಿ ಬಂದ ನಂತರ ಮೃತ ವಿದ್ಯಾ ಸಹೋದರಿ ಈ ವಿಚಾರವನ್ನ ಮನೆಯವರಿಗೆ ತಿಳಿಸಿದ್ದಾಳೆ. ಇದರಿಂದ ಎಚ್ಚೆತ್ತುಕೊಂಡ ಮನೆಯವರು ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ ಶಿಕ್ಷಕಿ ಹಾಗೂ ಹೆಡ್ ಮಾಸ್ಟರ್ ವಿರುದ್ಧ ದೂರು ದಾಖಲಿಸಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸದ್ಯ ದೂರು ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಇದಲ್ಲದೆ ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡಿರೋದು ಪೊಲೀಸರಿಗೆ ಮಾಹಿತಿ ನೀಡದೆ ಅಂತ್ಯ ಸಂಸ್ಕಾರ ಮಾಡಿರುವ ಕುಟುಂಬಸ್ಥರ ವಿರುದ್ಧ ಸಾಕ್ಷಿ ನಾಶ ಪ್ರಕರಣ ಕೂಡ ದಾಖಲಿಸಲು ಪೊಲೀಸರು ಮುಂದಾಗಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ 8ನೇ ತರಗತಿ ವಿದ್ಯಾರ್ಥಿನಿಯ ಸಾವು ಸದ್ಯಕ್ಕೆ ನಿಗೂಢವಾಗಿದೆ. ಒಂದ್ ಕಡೆ ಕುಟುಂಬಸ್ಥರು ಶಿಕ್ಷಕಿಯರ ಮೇಲೆ ಆರೋಪ ಮಾಡಿದ್ರೆ ಮತ್ತೊಂದ್ ಕಡೆ ಅಷ್ಟು ತರಾತುರಿಯಲ್ಲಿ ಶವ ಸಂಸ್ಕಾರ ಮಾಡಿದ್ದೇಕೆ ಎಂದು ಪೊಲೀಸರು ಕುಟುಂಬಸ್ಥರ ಕಡೆ ಬೆರಳು ತೋರಿಸಿದ್ದಾರೆ. ಸಲಹೆ